ಒಂದು ಕೆಲಸ ಹುಡುಕಿಕೊಂಡು ಪ್ರತಿದಿನ ಅದೆಷ್ಟೋ ಜನ ಬೆಂಗಳೂರಿಗೆ ಬರ್ತಾರೆ ಕಷ್ಟಪಟ್ಟು ಕೆಲಸ ಹುಡುಕಿ ತಿಂಗಳ ಸಂಬಳಕ್ಕೆ ದುಡಿತಾರೆ ಹೀಗಿರುವಾಗ ಈಗ ಲಕ್ಷ ಲಕ್ಷ ಸಂಬಳ ನೀಡುವ ಆಫರ್ ಒಂದು ಬಂದಿದೆ ಹೌದು ನಟ ಉಪೇಂದ್ರ ಈಗ ಕೆಲವು ಹುದ್ದೆಗಳ ನೇಮಕಾತಿಗೆ ಕರೆದಿದ್ದಾರೆ ಉಪೇಂದ್ರ ತಮ್ಮ ಜೊತೆಗೆ ಕೆಲಸ ಮಾಡೋರಿಗೆ ನೀಡ್ತಾ ಇರೋದು ಬರೋಬ್ಬರಿ ಎರಡು ಲಕ್ಷ ರೂಪಾಯಿ ಎರಡು ಲಕ್ಷ ಅಥವಾ ಎರಡು ಲಕ್ಷದ ಅರವತ್ತು ಸಾವಿರದವರೆಗೆ ಸಂಬಳ ಯಾವುದೇ ಕೆಲ್ಸಕ್ಕೆ ತೆಗೆದುಕೊಂಡ್ರೆ ಮೊದಲು ಅನುಭವ ಕೇಳ್ತಾರೆ ಆದ್ರೆ ಉಪ್ಪಿತಮ್ಮ ಈ ಕೆಲಸಕ್ಕೆ ಯಾವುದೇ ಅನುಭವ ಮತ್ತು ವಿದ್ಯಾರ್ಹತೆ ಬೇಕಿಲ್ಲ ಅಂತ ಹೇಳ್ತಿದ್ದಾರೆ ವಿದ್ಯೆ ಅನುಭವ ಇಲ್ಲದೆ ಇದ್ರೂ ಹೇಗೆ ಲಕ್ಷ ಲಕ್ಷ ಸಂಬಳ ಪಡೆಯಲು ಸಾಧ್ಯ ಇಷ್ಟೊಂದು ಸಂಬಳ ನೀಡುವ ಈ ಕೆಲಸ ಯಾವುದು ಎಂಬ ಕುತೂಹಲ ನಿಮಗೂ ಬಂದಿರಬಹುದು ಅಂದಹಾಗೆ ಉಪೇಂದ್ರ ಹೇಳ್ತಿರುವ ಈ ಕೆಲಸದ ಬಗ್ಗೆ ನೀವೇ ಕೇಳಿ ಉಪೇಂದ್ರ ಜನರನ್ನ ಕೆಲಸಕ್ಕೆ ಕರೀತಾ ಇರೋದು ಲೋಕಸಭಾ ಸದಸ್ಯ ಸ್ಥಾನಕ್ಕಾಗಿ ಈ ಬಗ್ಗೆ ತಮ್ಮ ಟ್ವಿಟರ್ ಖಾತೆಯಲ್ಲಿ ಒಂದು ಫೋಟೋ ಹಾಕಿರುವ ಉಪ್ಪಿ ಲೋಕಸಭಾ ಸದಸ್ಯ ಕೆಲಸಕ್ಕೆ ಅರ್ಜಿ ಹಾಕಿ ಅಂತ ಹೇಳಿದ್ದಾರೆ ಈ ಮೂಲಕ ತಮ್ಮ ಉತ್ತಮ ಪ್ರಜಾಕೀಯ ಪಕ್ಷ ಸೇರಲು ಎಲ್ಲರಿಗೂ ಮುಕ್ತ ವೇದಿಕೆಯನ್ನ ನೀಡಿದ್ದಾರೆ ಉಪೇಂದ್ರ ತಮ್ಮ ಪಕ್ಷ ಸ್ಥಾಪನೆ ಮಾಡಿದ ದಿನದಿಂದ ಚುನಾವಣೆ ಗೆದ್ದ ಅಭ್ಯರ್ಥಿಗಳು ಮಾಡೋದು ಸೇವೆಯಲ್ಲ ಅದು ಅವರ ಕೆಲಸ ಅಂತ ಹೇಳ್ತಾ ಬರ್ತಿದ್ದಾರೆ ಈಗ ಅದೇ ರೀತಿ ಲೋಕಸಭಾ ಚುನಾವಣೆಗೆ ತಮ್ಮ ಪಕ್ಷದಿಂದ ಸ್ಪರ್ಧೆ ಮಾಡಲು ಆಹ್ವಾನವನ್ನ ನೀಡಿದ್ದಾರೆ ಕೆಲಸಕ್ಕೆ ಬರೋರಿಗೆ ಸಂಬಳವನ್ನ ಸಹ ಫಿಕ್ಸ್ ಮಾಡಿದ್ದಾರೆ ಪ್ರಾಮಾಣಿಕ ಸದಾ ಕಾರ್ಯನಿರತ ದೇಶ ಪ್ರೇಮಿ ಭಾರತೀಯ ನಾಗರಿಕನಾಗಿರ್ಬೇಕು ವಯೋಮಿತಿ ಇಪ್ಪತ್ತೈದು ವರ್ಷ ದಾಟಿರ್ಬೇಕು ಗಂಡು ಹೆಣ್ಣು ಭೇದವಿಲ್ಲ ಅನುಭವ ಅರ್ಹತೆ ಕಡ್ಡಾಯವಿಲ್ಲ ಚುನಾವಣೆಯಲ್ಲಿ ಭಾಗಿಯಾಗಿ ಗೆದ್ದು ಲೋಕಸಭಾ ಸದಸ್ಯ ಆದ್ಮೇಲೆ ಪ್ರತಿ ತಿಂಗಳಿಗೆ ಸರ್ಕಾರದಿಂದ ಸಂಬಳ ಬರ್ತಿದೆ ಆಯ್ಕೆಯಾದ ಲೋಕಸಭಾ ಸದಸ್ಯರಿಗೆ ಎರಡರಿಂದ ಅಥವಾ ಎರಡು ಲಕ್ಷ ಅರವತ್ತು ಸಾವಿರದವರೆಗೆ ಸರ್ಕಾರದಿಂದಲೇ ಸಂಬಳ ಸಿಗುತ್ತೆ ಈ ಪ್ರಕ್ರಿಯೆಯನ್ನ ಉಪೇಂದ್ರ ಈ ರೀತಿ ಹೇಳಿದ್ದಾರೆ ಈ ಬಾರಿಯ ಚುನಾವಣೆಗೆ ತಮ್ಮ ಪಕ್ಷದಿಂದ ರಾಜ್ಯದ ಎಲ್ಲಾ ಲೋಕಸಭಾ ಕ್ಷೇತ್ರಗಳಿಂದ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾರೆ ಅಂತ ಉಪೇಂದ್ರ ಹೇಳಿದ್ದಾರೆ ಜೊತೆಗೆ ತಾವು ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಿಲ್ಲ ಅಂತ ಕೂಡ ತಿಳಿಸಿದ್ದಾರೆ ಮುಂದಿನ ವಿಧಾನಸಭೆಗೆ ಉಪ್ಪಿ ಅಖಾಡಕ್ಕೆ ಹೇಳಿತಾರಂತೆ